ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಹಿಂದೆ ವರ್ತೂರ್ ಸಂತೋಷ್ ರವರ ಮದುವೆಯ ವಿಚಾರದಲ್ಲಿ ತುಂಬಾನೇ ಚರ್ಚೆಗಳು ನಡೀತಾ ಇದ್ವು ಬಟ್ ಇಲ್ಲಿ ನಾವು ಒನ್ ಸೈಡ್ ಸ್ಟೋರಿ ಅಷ್ಟೇ ಕೇಳಿದ್ವಿ ಸೊ ವರ್ತೂರ್ ಅವರ ಮಾವ ಅವರು ಏನೊಂದು ಸ್ಟೋರಿಯನ್ನ ಹೇಳಿದ್ರು ಅದಷ್ಟನ್ನೇ ನಾವು ಕೇಳಿದೀವಿ ಇದೀಗ ವರ್ತೂರ್ ಸಂತೋಷ್ರವರು ಸ್ವತಃ ಇದೀಗ ಅವರೇ ತಮ್ಮ ಒಂದು ಮದುವೆಯ ಬಗ್ಗೆ ಇದೀಗ ಮಾತನಾಡಿದ್ದಾರೆ ಸೊ ಈ ಒಂದು ಪ್ರೊಮೋದಲ್ಲಿ ಇದೀಗ ವರ್ತು ಸಂತೋಷ್ ಅವರು ತಮ್ಮ ಒಂದು ಮದುವೆ ವಿಚಾರವನ್ನ ಇದೀಗ ಮಾತನಾಡಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವರ್ತು ಸಂತೋಷ್ ಅವರು ಬಿಗ್ ಬಾಸ್ ನ ಹೋದ ನಂತರ ಪೆಂಡೆಂಟ್ ಪೆಂಡೆಂಟಿಂದಾಗಿ ತುಂಬಾ ಇಶ್ಯೂ ಆಗಿತ್ತು ಅದಾದ ನಂತರ ಮತ್ತೆ ಅವರು ಬಿಗ್ ಬಾಸ್ ಗೆ ಹೋಗಿದ ನಂತರ ಅವರ ಮದುವೆಯ ವಿಚಾರದಲ್ಲಿ ತುಂಬಾನೇ ಚರ್ಚೆಗಳು ಉಂಟಾಗುತ್ತೆ ಸೊ ಅವರ ಮಾವ ಕೂಡ ಮೀಡಿಯಾಗಳ ಮುಂದೆ ಬಂದು ವರ್ತೂರ್ ಸಂತೋಷ್ ರವ್ರು ತನ್ನ ಮಗಳಿಗೆ ಈ ತರ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಅದರಿಂದಾಗಿ ನಾವು ಮನೆಗೆ ಕರ್ಕೊಂಡು ಬಂದ್ವಿ ಅಂತ ಸೊ ತುಂಬಾನೇ ಹೇಳ್ತಾ ಇದ್ರು ಬಟ್ ಇದೀಗ ವರ್ತೂರ್ ಸಂತೋಷ್ ಅವರು ತಮ್ಮ ಒಂದು ಮದುವೆ ವಿಚಾರದ ಬಗ್ಗೆ ಇದೀಗ ಅವರು ಮಾತನಾಡಿದ್ದಾರೆ ಸೊ ವರ್ತೂರ್ ಸಂತೋಷ್ ಅವರ ದೊಡ್ಡಪ್ಪನ ಹತ್ರ ಹೇಳಿದ್ರು ಸೊ ಯಾರನ್ನ ತೋರಿಸ್ತೀರಿ ಅವ್ರನ್ನೇ ನಾನು ಮದುವೆ ಆಗ್ತೇನೆ ಅಂತ ಸೊ ಆಗ ಇವ್ರನ್ನ ಕರ್ಕೊಂಡು ಬರ್ತಾರೆ ಸೊ ವರ್ತೂರ್ ಅವರು ಅವರನ್ನೇ ಮದುವೆ ಆಗ್ತಾರೆ ಅದಾದ ನಂತರ ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವರ ಒಂದು ತಾಯಿಯ ವಿಚಾರದಲ್ಲಿ ಹಾಗೂ ವರ್ತೂರ್ ಸಂತೋಷ್ ಅವರು ಆಲ್ರೆಡಿ ತುಂಬಾನೇ ಫೇಮಸ್ ಆಗಿದ್ರು ಸೊ ಕೆಲವೊಂದು ನೆಗೆಟಿವ್ ಗಳು ಅವರ ಮೇಲೆ ಬರ್ತಾ ಇದ್ವು ಸೊ ಇದರಿಂದಾಗಿ ವರ್ತೂರ್ ಸಂತೋಷ್ ಅವರ ಮಾವ ಅವರ ಮಗಳನ್ನ ವಾಪಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಸೊ ಅದಾದ ನಂತರ ಇಲ್ಲಿ ವರ್ತೂರ್ ಸಂತೋಷರು ಮತ್ತೆ ಅಲ್ಲಿ ಮನೆಗೆ ಹೋಗ್ಬಿಟ್ಟು ಸೊ ಅವರನ್ನ ಕರ್ಕೊಂಡು ಬರ್ಲಿಕ್ಕೆ ಬರ್ತಾರೆ ಬಟ್ ಇಲ್ಲಿ ಅವರ ಮಗಳನ್ನ ಇಲ್ಲಿ ಅವರು ಕಳಿಸೋದಿಲ್ಲ ಸೊ ಅಲ್ಲಿ ವರ್ತೂರ್ ಸಂತೋಷ್ ಮಾತನ್ನ ಕೊಟ್ಟು ಬರ್ತಾರೆ ಸೊ ಅದರ ಪ್ರಕಾರ ಇದೀಗ ತಾನು ಅಂತ ಇದೀಗ ಅವರು ಬಿಗ್ ಬಾಸ್ ನ ಮನೆಯಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಸೊ ಈ ಒಂದು ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇತ್ತು ಸೊ ಇಷ್ಟು ದಿನ ನಾವು ಒನ್ ಸೈಡ್ ಸ್ಟೋರಿ ಅಷ್ಟೇ ಕೇಳಿದ್ವಿ ಇದೀಗ ವರ್ತೂರ್ ಅವರು ತಮ್ಮ ಒಂದು ಮದುವೆಯ ಬಗ್ಗೆ ಅವರು ಮಾತನಾಡಿದ್ದಾರೆ ಅಂಡ್ ನೀವು ಲೈವ್ ಅನ್ನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಪವಿ ಪೂವಪ್ಪರವರು ವರ್ತೂರ್ ಸಂತೋಷ್ರವ್ರ ಹತ್ರ ಬಂದ್ಬಿಟ್ಟು ಸೊ ನಿಮ್ಮ ಮದುವೆ ವಿಚಾರ ತುಂಬಾನೇ ಚರ್ಚೆ ಆಗ್ತಾ ಇದೆ ಹೊರಗಡೆ ಅಂತ ಹೇಳಿರ್ತಾರೆ ಸೊ ಇವಾಗ ಬಿಗ್ ಬಾಸ್ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿರೋದಕ್ಕೆ ತಮ್ಮ ಒಂದು ಒಪಿನಿಯನ್ ಅನ್ನ ಮಾತಾಡ್ಲಿಕ್ಕೆ ಇಲ್ಲಿ ಒಂದು ಸ್ಟೇಜ್ ಅನ್ನ ಕೊಡ್ತಾರೆ ಸೊ ಇದ್ರ ಬಗ್ಗೆ ಇದೀಗ ವರ್ತೂರ್ ಸಂತೋಷ್ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಅಂಡ್ ಇವತ್ತಿನ ಎಪಿಸೋಡ್ ಅನ್ನು ನೋಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ವಾರ ಬಿಗ್ ಬಾಸ್ ನಿಂದ ಯಾರು ಆಚೆ ಹೋಗ್ಬೋದು ಎಂಬುದನ್ನು ಕೂಡ ಕಾಮೆಂಟ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು